ಸರ್ ಸರಸ್ವತಿ ಅಂತ ನನ್ನ ಮಗ ಮಾಡಿರೋದು, ಮತ್ತು ತುಂಬ ಹೆಮ್ಮೆ ಪಡೆಯುವ ವಿಷಯ ಮಾಡಿ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ, ನಮ್ಮ ಇಡೀ ಕುಟುಂಬಕ್ಕೇನೆ ಸಂತೋಷ ಆಗಿದೆ. ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಮೈಸೂರಿನ ಶ್ರೀ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ಶ್ರೀರಾಮನ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲು ಆಯ್ಕೆಯಾಗಿದ್ದು, ಶ್ರೀರಾಮನ ವಿಗ್ರಹ ಕೆತ್ತನೆಗೆ ಬಳಸಲಾದ ಕಲ್ಲು ಸಹ ನಮ್ಮ ಕರ್ನಾಟಕ ಮತ್ತೊಂದು ವಿಶೇಷ. ರಾಮದೂತ ಹನುಮಂತನ ಜನ್ಮಸ್ಥಳ ಇರುವ ಪುಣ್ಯಭೂಮಿಗೂ ಕರ್ನಾಟಕಕ್ಕೂ ಶ್ರೀರಾಮನಿಗೂ ಅವಿನಾಭಾವ ಸಂಬಂಧವಿದೆ. ಶ್ರೀರಾಮನ ಮೂರ್ತಿ ಕೆತ್ತುವ ಐತಿಹಾಸಿಕ ಮತ್ತು ಪುಣ್ಯ ಕಾರ್ಯದಲ್ಲಿ ಭಾಗಿಯಾದ ಕರುನಾಡಿನ ಹೆಮ್ಮೆಯ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಮತ್ತು ಮೈಸೂರಿಗರಿಗೂ ಇದು ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಈಗ ಏನು ಅಯೋಧ್ಯೆಗೆ ಒಂದು ಆಯ್ಕೆ ಆಗಿದೆ ವಿಗ್ರಹ, ಅದು ಯಾವ ರೀತಿ ಕಲ್ಲಲ್ಲಿ ಮಾಡಿದ್ರು, ಯಾವ ಕಲ್ಲು ಸರ್? ಶ್ರೀ ಕೃಷ್ಣ ಶಿಲೆ ಅಂತ, ಇದು ಎಚ್ ಡಿ ಕೋಟೆ ದುಜೇಗೌಡನಪುರದಲ್ಲಿ ಅಂದ್ರೆ ಕಲ್ಲು ತೆಗೆದುಕೊಂಡು ಮಾಡಿರುವಂತದ್ದು. ಎಚ್ ಡಿ ಕೋಟೆ ಭಾಗದಲ್ಲಿ ಸಿಗುವಂತ ಕಲ್ಲು ಸರ್ ಇದು. ಕೃಷ್ಣ ಶಿಲೆಯಲ್ಲಿ ವಿಶೇಷತೆ ಏನಂತಂದ್ರೆ ಸರ್, ಇದು ಆಸಿಡ್ ಪ್ರೂಫ್, ವಾಟರ್ ಪ್ರೂಫ್, ಫೈರ್ ಪ್ರೂಫ್, ರಶ್ ಪ್ರೂಫ್ ಮತ್ತೆ ವೆದರ್ ಪ್ರೂಫ್ ಅಂತ ಸರ್. ಕಬಣ ಕರಗಿದ್ರು ಈ ಕಲ್ಲು ಕರಗಲ್ಲ ಬೆಂಕಿಯಲ್ಲಿ. ಇದು ಭೂಮಿಯ ಒಂದು 60 ಆಳದಲ್ಲಿ ಸಿಗುವಂತ ಒಂದು ಶಿಲೆ. ಇದು ನೀರಿನಂಶ ಇರುವಂತ ಒಂದು ಸಂದರ್ಭದಲ್ಲೇ ಕೆಲಸ ಮಾಡ್ಕೊಂಡ್ರೆ ಅದ್ಭುತವಾಗಿರುವಂತ ಒಂದು ಕೈ ಚಳಕ ಹಾಗೂ ಕಲೆಯನ್ನ ಒಬ್ಬ ಕಲಾವಿದ ತೋರಿಸಬಹುದು ಅನ್ನೋದು ನನ್ನ ಒಂದು ನಿಲುವು ಸರ್. ಎಷ್ಟು ಜನ ಸರ್? ಇಲ್ಲಿಂದ ಒಟ್ಟು ಒಂದು 7-8 ಜನ ಹೋಗಿದ್ರು, ಬೇರೆ ಇನ್ನೊಂದು 8 ಜನ, ಒಟ್ಟು 16 ಜನ ಟೀಮ್ ಇದ್ದಂಥದ್ದು. ಇನ್ನು ಕೆಲವೆಲ್ಲ ಮಾಹಿತಿಗಳು ನನ್ನ ತಮ್ಮನೇ ಕೊಡ್ತಾನೆ ಸರ್, ಯಾಕಂದ್ರೆ ಇನ್ನೊಂದು 2-3 ದಿನ ಬರ್ತಾನೆ. ಜೊತೆಗೆ ಹಗಲು ರಾತ್ರಿ ಮಾಡಿದ್ದಾನೆ ಸರ್, ಕಷ್ಟಪಟ್ಟಿದ್ದಾನೆ 6 ತಿಂಗಳು. ಅದರ ಬಗ್ಗೆ 2 ಮಾತಿಲ್ಲ, ಯಾಕೆಂದ್ರೆ ಒಂದು ಕೋರ್ ಕಮಿಟಿಯಲ್ಲಿ ಒಂದು ವಿಗ್ರಹ ಒಪ್ಪಬೇಕು ಅಂತಂದ್ರೆ ಬೂದ್ ಗಾಜದಲ್ಲಿ ಪರೀಕ್ಷಿಸ್ತಾರೆ ಯಾವ ರೀತಿ ಕೆಲಸ ಮಾಡಿದ್ದಾರೆ. ಯಾತಕ್ಕೆಂದ್ರೆ ಐತಿಹಾಸಿಕ ದೇವಸ್ಥಾನದಲ್ಲಿ ವಿವಾದ ಇಂತ ದೇವಸ್ಥಾನದಲ್ಲಿ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಕಮಿಟಿಯವರು ಎಲ್ಲಾ ತರ ಒಂದು ವಿಚಾರಗಳನ್ನ ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೆದಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನನ್ನ ತಮ್ಮ ಮಾಡಿರುವಂತ ಒಂದು ಮೂರ್ತಿ ರಾಮನ ವಿಗ್ರಹ, ರಾಮಲಲ್ಲನ ವಿಗ್ರಹ ಆಯ್ಕೆ ಆಗಿ ಅದು ಗರ್ಭಗುಡಿಯಲ್ಲಿ ಸೇರ್ತದೆ ಅಂತಂದ್ರೆ ಸರ್, ನಾವು ಜನ್ಮ ಇರೋ ತನಕನೂ ಕೂಡ ನಾವು ಕೃತಜ್ಞತೆಯಿಂದ ಇರಬೇಕು, ಸಂತೋಷದ ವಿಚಾರ ಸರ್. ಒಬ್ಬ ತಮ್ಮನಿಗೆ ಅಣ್ಣ ಏನ್ ಹೇಳ್ಬೋದು ಅಂತಂದ್ರೆ ಇಂತ ತಮ್ಮನ ಪಡೆಯೋದಕ್ಕೆ ನಾವೇ ಭಾಗ್ಯವಂತರು, ನಾವೇ ಪುಣ್ಯವಂತ ಸರ್. ಸರ್ ಸೂರ್ಯಪ್ರಕಾಶ್ ಅಂತ ಸರ್, 27 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಸರ್. ನಮ್ಮ ತಂದೆಯವ್ರ ಜೊತೆನೂ ಒಂದು 18 ವರ್ಷ ಕೆಲಸ ಮಾಡಿದೀವಿ, ಬೇಕಾದಷ್ಟು ವಿಗ್ರಹಗಳು ಮಾಡಿದೀವಿ ಸರ್. ಸರ್ ಇದು ಮನುಷ್ಯನಾಗಿ ಒಬ್ಬ ಅಣ್ಣನಾಗಿ ಒಬ್ಬ ನಾರ್ಮಲ್ ಮನುಷ್ಯನಾಗಿ ಕೇಳೋದಕ್ಕೆ ಆನಂದ ಆಯ್ತು. ಯಾಕೆ ಅಂತಂದ್ರೆ ಸರ್, ಮೈಸೂರಿನ ಒಬ್ಬ ಶಿಲ್ಪಿ ಆ ಒಂದು ಅಯೋಧ್ಯೆ ಐತಿಹಾಸಿಕ ದೇವಾಲಯದಲ್ಲಿ ಮೈಸೂರಿನ ಒಬ್ಬ ಹುಡುಗ ಶಿಲ್ಪಿ ಮಾಡಿರುವಂತ ಒಂದು ವಿಗ್ರಹ ಗರ್ಭಗುಡಿಯಲ್ಲಿ ಸೇರ್ತದೆ ಅಂತಂದ್ರೆ ಅದಕ್ಕಿಂತ ಆನಂದ ಇನ್ನೇನಿಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಮೈಸೂರಿನ ಕಲ್ಲೇ ಅಲ್ಲಿಗೆ ಹೋಗಿದೆ ಅಂತಂದ್ರೆ ನಾವು ಮೈಸೂರಿಗರೇ ಧನ್ಯರು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್ ವೇಣು ಅಂತ. ಸರ್ ಇವಾಗ ನೀವು ಬರ್ತಾ ಇದ್ರ, ನೀವೇ ಬಂದು ವಿಶ್ ಮಾಡಕ್ ಕುಡಿಕ ಬಂದಿದ್ರೆ. ಹೌದು, ಅವರು ಕರ್ನಾಟಕದಿಂದ ಮೈಸೂರಲ್ಲಿಲ್ಲ. ಯಾವ ತರ ಅನಿಸ್ತದೆ ಸರ್ ನಿಮಗೆ? ನಮಗಂತೂ ಬಹಳ ಪ್ರೌಡ್, ಯಾಕೆಂದ್ರೆ ನಾವು ಇದೇ ಬೀದಿಲೇ ಇರೋದು. ನಾವು ಸುಮಾರು ವರ್ಷದಿಂದ ಇವ್ರ ತಂದೆ ಇವರು ಅಣ್ಣಂದು ಎಲ್ಲ ಪರಿಚಯ. ಅದಕ್ಕೆ ನಮ್ಗೆ ಯಾವಾಗ ಇದು ಗೊತ್ತಾಯ್ತು, ನಾವೇ ಅದಕ್ಕೆ ಪರ್ಸನಲ್ ಆಗಿ ವಿಶ್ ಮಾಡೋಣ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು? ಅತ್ಯಂತ ಜಗತ್ ಪ್ರಸಿದ್ಧ ಈಗ ಆಗಿದೆ ರಾಮ ಮಂದಿರದ ನಿರ್ಮಾಣ. ಇಂಥ ಸಂದರ್ಭದಲ್ಲಿ ಮೈಸೂರಿನವರು ಅದು ನಂಬಿದಿಯವರೇ ಆಗಿ ಅವರೇ ಇದನ್ನ ಮಾಡಿರೋದು ಸೆಲೆಕ್ಷನ್ ಆಗಿರೋದ್ರಿಂದ ನಮ್ಗೆ ಅತ್ಯಂತ ಹೆಮ್ಮೆ ಮತ್ತೆ ಖುಷಿ ವಿಷಯ. ಅದರಿಂದ ನಾವೇ ಪರ್ಸನಲ್ ಆಗಿ ಅವ್ರು ಸಿಕ್ಕಿದ ಮೇಲೂ ಬಂದು ಖಂಡಿತ ವಿಶ್ ಮಾಡ್ತೀನಿ. ಇದಕ್ಕೆ ಏನ್ ಹೇಳೋದು, ಇದಕ್ಕೆ ಸಂಭ್ರಮಕ್ಕೆ ಇದೇ ಇಲ್ಲ. ನಮ್ಮವರು ಅಂದ್ಮೇಲೆ ನಮ್ಮ ಬೀದಿಯವರು ಇನ್ನೇನು ಹೇಳೋದು ಅದಕ್ಕಿಂತ. ಅದರಿಂದ ತುಂಬಾ ಸಂತೋಷ ಅಷ್ಟೇ ಅಷ್ಟೇ ಹೇಳ್ತೀನಿ. ಜಗದೀಶ್ ಅಂತ ಹೇಳಿ, ನಾವು ಇಲ್ಲೇ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಕೆಲಸ ಬರೋಕೆ ಹೇಳಿದ್ರು ಅರುಣ್ ಅವರು, ನಾವು ಹೋಗಿ ಮಾಡಿದ್ದೀವಿ. 3 ತಿಂಗಳು 4 ತಿಂಗಳು ಮಾಡಿದ್ದೀವಿ. ಅದು ಮಾಡಿದ್ರೆ ನಮಗೊಂದು ಪುಣ್ಯ, ರಾಮಂದು ಖುಷಿ ಆಗುತ್ತೆ. ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಸೀಮಿತ. ನೀವು ಮಾಡಿರೋದು ಒಂಥರ ದೇಶ ಸೇವೆ ಅಂತ ಅನ್ಬೋದು.
ಸರ್ ನಮಗೆ ಏನು ಮಾತಾಡ್ಬೇಕು ಅಂತ ಖುಷಿ ಆಗುತ್ತೆ. ಅದು ಮಾಡಿರೋದ್ರಿಂದ ದೇವ್ರ ಕಾರ್ಯ ಅಂದರೆ ರಾಮನ ವಿಗ್ರಹ ಕೆತ್ತನೆ ಅಂದರೆ ನಮಗೆ ಸ್ವಲ್ಪ ಖುಷಿಯಾಗಿ ಮಾಡಿದ್ವಿ. ಅದು ಊಟ ತಿಂಡಿ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಿರಲಿಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ ಕೆಲಸ. ಸರ್ ಇವಾಗ ನೀವು ಕೆತ್ತನೆ ಮಾಡ್ತಿರೋದು ಯಾವ ವಿಗ್ರಹ ಸರ್? ಇದು ಆನಂದ ನಗರ ತುಂಬ ಮಕ್ಕಳು ಆಗದವ್ರಿಗೆ ಮತ್ತೆ ಹಾಸ್ಕೊಂಡು ಇರೋರಿಗೆ ತುಂಬ ಆಗ್ತಿದೆ. ಎಷ್ಟು ದಿನ ಹಿಡಿತು ಸರ್ ಇದೆಲ್ಲ? ಒಂದು 15 ದಿನ ಆಗುತ್ತೆ ಒಳ್ಳೆ ಕೆಲಸ ಮಾಡಿ. ಅವರು ಅರಮನೆಯಲ್ಲಿ ಶಿಲ್ಪಿಗಳಾಗಿದ್ದರು. ಅರಮನೆಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳನ್ನು ಅವರು ನಿರ್ಮಿಸಿದ್ರು. ಅವರ ಮಹಾರಾಜರುಗಳ ಕಾಲದಲ್ಲಿ ಅವರೆಲ್ಲ ರೀತಿಯ ದೇವಾಲಯಗಳನ್ನು ಮಾಡಿ ಅವರು ತುಂಬ ಜಪಾನ್ ಆ ಕಾಲದಲ್ಲಿ ಯಾವುದು ಮೀಡಿಯಾಗಳಿದ್ದಂಥ ಕಾಲದಲ್ಲಿ ಜಪಾನ್ ಆಗಿರ್ಬೋದು ಈ ಥರ ಎಲ್ಲ ಹೊರದೇಶಗಳಲ್ಲಿ ಸಾಕಷ್ಟು ವಿಗ್ರಹಗಳನ್ನು ಮಾಡಿರುತ್ತಾರೆ. ಇಡೀ ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಇಡೀ ದೇಶ ಆಗಲಿ ಸಾವಿರಾರು ವಿಗ್ರಹಗಳನ್ನು ಮಾಡಿದಂಥವ್ರು. ಈ ವಿಗ್ರಹ ಏನಾಗಿದೆ ಅಂತಂದರೆ 1984 ಅವರಿಗೆ ಧ್ಯಾನ್ ಸಿಂಗ್ ಅವರು ಜೈನ್ ಸಿಂಗ್ ಅವರು ಇದಾಗಿದ್ದಲ್ಲ ರಾಷ್ಟ್ರಪತಿಗಳಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಇದನ್ನು ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಂಥ ಒಂದು ವಿಗ್ರಹ. ಮೊದಲು ಇದನ್ನು ಮಾಡಿದ್ರು ಗಣಪತಿ ವಿಗ್ರಹವನ್ನು, ಆದರೆ ಅದು ಹಿಂದ್ಗಡೆ ಇದೆ ತಲ್ಲ ಓಪನ್ ಆಗಿರ್ತಿತ್ತು. ಇದು ಚತುರ್ಮುಖ ಬ್ರಹ್ಮ ಅಂತ ಅಂದಾಗ ಆ ಸಂದರ್ಭದಲ್ಲಿ ಇದು ನಾಲ್ಕು ದಿಕ್ಕುಗಳ ಮೇಲೆ ಸೂಕ್ಷ್ಮವಾದಂಥ ಕುಸುರಿ ಕೆಲಸಗಳೆಲ್ಲ ಇರ್ತವೆ ಮತ್ತು ಬ್ರಹ್ಮನ ಎಲ್ಲ ಇದನ್ನು ಇದು ಮಾಡುವಂಥ ಸಂದರ್ಭಗಳನ್ನು ವರ್ಣಿಸಿ ಅದು ಮಾಡಿದ್ದಾರೆ. ಇದಕ್ಕೆ ಜ್ಞಾನಪೀಠ ಅದು ರಾಷ್ಟ್ರ ಪ್ರಶಸ್ತಿ ಅಂತ 1984 ಬಂದಿದ್ದೆ ಅಲ್ಲಿ ಬಸವಣ್ಣ ಅವರು.